ನಮಸ್ಕಾರ ಭಾವನಾ ವಾರ್ತೆಗೆ ಸ್ವಾಗತ ನಾನು ಉಷಾ ಭವಾನಿ ಶಂಕರ್ ವಾರ್ತೆಗಳ ವಿವರ ಭಟ್ಕಳ ತಾಲೂಕಿನ ತೆಂಗಿನಗುಂಡಿಯಲ್ಲಿ 2016 ರಲ್ಲಿ ನಿರ್ಮಾಣಗೊಂಡಿರುವ ಬಂದರು ಕುಸಿದು ಬಿದ್ದಿದ್ದು ಸ್ಥಳೀಯ ಮೀನುಗಾರರು ಹಾಗೂ ಸಾರ್ವಜನಿಕರು ಕಾಮಗಾರಿಯ ಗುಣಮಟ್ಟದ ಕುರಿತು ಸಂಪೂರ್ಣ ತನಿಖೆ ಆಗಬೇಕು ಎಂದು ಆಗ್ರಹಿಸುತ್ತಿದ್ದಾರೆ 2016 ರಲ್ಲಿ ಸುಮಾರು 10 ಕೋಟಿ ರೂಪಾಯಿ ಅನುದಾನದಲ್ಲಿ ತೆಂಗಿನಗುಂಡಿ ಬಂದರನ್ನು ಅಭಿವೃದ್ಧಿಪಡಿಸಲಾಗಿತ್ತು ಅದಕ್ಕೆ ಜಟ್ಟಿಯನ್ನು ನಿರ್ಮಾಣ ಮಾಡಲಾಗಿದೆ 2016 ರಲ್ಲಿ ಈ ಬಂದರು ಅಭಿವೃದ್ಧಿಗೊಂಡಿತಾದರೂ ಇನ್ನೂ ಮಾರುಕಟ್ಟೆಗೆ ತೆರೆದಿರಲಿಲ್ಲ ಈ ಬಾರಿ ಮಾರುಕಟ್ಟೆಗೆ ತೆರೆಯಬೇಕು ಅನ್ನುವಷ್ಟರಲ್ಲಿ ಜಟ್ಟಿಯ ಹಿಂಬದಿಯ ಸುಮಾರು 18 ರಿಂದ 20 ಮೀಟರ್ ಕಾಂಕ್ರೀಟ್ ಪದರು ಕುಸಿದು ಬಿದ್ದಿದೆ ಇದು ಕುಸಿಯುವ ಸಂದರ್ಭದಲ್ಲಿ ಸಾರ್ವಜನಿಕರು ಯಾರು ಇರದೇ ಇರುವುದರಿಂದ ಸಂಭಾವ್ಯ ಪ್ರಾಣಹಾನಿ ತಪ್ಪಿದಂತಾಗಿದೆ 2016 ರಲ್ಲಿ ನಿರ್ಮಾಣಗೊಂಡ ಬಂದರು 5 ವರ್ಷ ಮುಗಿಯುವಷ್ಟರಲ್ಲಿ ಕುಸಿಯುತ್ತಿದೆ ಎಂದರೆ ಇದರ ಗುಣಮಟ್ಟವನ್ನು ಸಂಬಂಧಪಟ್ಟವರು ತನಿಖೆ ಮಾಡಬೇಕು ಎಂದು ಸಾರ್ವಜನಿಕ ವಲಯದಲ್ಲಿ ಆಗ್ರಹ ಕೇಳಿಬಂದಿದೆ ಒಂದೊಮ್ಮೆ ಮಾರುಕಟ್ಟೆಗೆ ತೆರೆದಾಗ ಈ ಅನಾಹುತ ಸಂಭವಿಸಿದ್ದೇ ಆದರೆ ಸಾವು ನೋವುಗಳು ಸಂಭವಿಸುತ್ತಿತ್ತು ಮೀನುಗಾರ ಮಹಿಳೆಯರು ವ್ಯಾಪಾರಿಗಳು ಏಜೆಂಟರು ಸೇರಿದಂತೆ ನೂರಾರು ಜನರು ಇರುತ್ತಾರೆ ಇದು ಆರಂಭದಲ್ಲಿ ಕುಸಿದಿದೆ ಇದರಿಂದ ಮೀನುಗಾರರಲ್ಲಿ ಹಾಗೂ ಇಲ್ಲಿ ಬರುವವರಲ್ಲೂ ಸಹಜವಾಗಿ ಆತಂಕ ಮನೆ ಮಾಡಿದೆ ಇಲ್ಲಿನ ಸಂಪೂರ್ಣ ಸ್ಥಳದಲ್ಲಿ ಲಾರಿ ಅಥವಾ ಇನ್ನಿತರ ವಾಹನಗಳನ್ನು ತರಲು ಹಿಂದೆ ಸರಿಯುವಂತಾಗಿದೆ ಇದರಿಂದ ಇಲ್ಲಿನ ತೆಂಗಿನಗುಂಡಿ ಬಂದರಿಗೆ ಆರ್ಥಿಕ ಚಟುವಟಿಕೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಪ್ರಾಮಾಣಿಕ ಇಂಜಿನಿಯರ್ರಿಂದಲೇ ಇದರ ಗುಣಮಟ್ಟ ಪರೀಕ್ಷೆ ನಡೆಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಭಟ್ಕಳ ತಾಲೂಕಿನಲ್ಲಿ ಕಳೆದ ಕೆಲ ದಿನಗಳಿಂದ ಯಾವುದೇ ತಂಟೆಯನ್ನು ಮಾಡದ ಚಿರತೆ ಮತ್ತೆ ತನ್ನ ಕರಾಮತ್ತನ್ನು ತೋರಿಸಿದ್ದು ಬೆಳಕೆಯ ಕಾನ್ಮದ್ಲುವಿನಲ್ಲಿ ಒಂದು ಗೋವನ್ನು ತಿಂದು ಹಾಕಿದ ಘಟನೆ ವರದಿಯಾಗಿದೆ ಕಾನ್ಮದ್ಲುವಿನ ನಾರಾಯಣ ಸೋಮಯ್ಯಗೊಂಡ ಎನ್ನುವವರಿಗೆ ಸೇರಿದ ದನವನ್ನು ಕೊಟ್ಟಿಗೆಯಲ್ಲಿ ಕಟ್ಟಲಾಗಿದ್ದು ಕೊಟ್ಟಿಗೆಗೆ ನುಗ್ಗಿದ ಚಿರತೆ ದನವನ್ನು ಅರ್ಧ ತಿಂದು ಹಾಕಿದ ಘಟನೆ ಎಲ್ಲರಲ್ಲಿಯೂ ಆತಂಕ ಮೂಡಿಸಿದೆ ಕಳೆದೊಂದು ವಾರದಿಂದ ಚಿರತೆ ಈ ಭಾಗದಲ್ಲಿ ರಾತ್ರಿ ವೇಳೆ ಓಡಾಡಿ ದನಕರುಗಳು ಹಾಗೂ ನಾಯಿಗಳ ಮೇಲೆ ದಾಳಿ ಮಾಡುತ್ತಿರುವುದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ ತೀವ್ರ ಬಡತನದಲ್ಲಿರುವ ನಾರಾಯಣಗೊಂಡ ಅವರು ತಮ್ಮ ದನವನ್ನು ಕಳೆದುಕೊಂಡು ಸಾವಿರಾರು ರೂಪಾಯಿ ನಷ್ಟಕ್ಕೊಳಗಾಗಿದ್ದು ಪರಿಹಾರ ನೀಡುವಂತೆ ನಾಗರಿಕರು ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ ಘಟನಾ ಸ್ಥಳಕ್ಕೆ ಉಪವಲಯ ಅರಣ್ಯಾಧಿಕಾರಿ ಶ್ರೀಕಾಂತ್ ಪವಾರ್ ಅರಣ್ಯ ರಕ್ಷಕ ವೀರೇಶ್ ಭೇಟಿ ನೀಡಿ ಪರಿಶೀಲಿಸಿ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಭಟ್ಕಳ ಪಟ್ಟಣದ ಚೌತನಿಯಲ್ಲಿರುವ ವೀರವಿಠಲ ದೇವಸ್ಥಾನದ ಬಳಿ ಇರುವ ಕಸದ ರಾಶಿ ಮತ್ತು ಶಿಥಿಲಾವಸ್ಥೆಯಲ್ಲಿ ಶೌಚಗ್ರಹವನ್ನು ಇಲ್ಲಿಂದ ತೆರವುಗೊಳಿಸಬೇಕು ಎಂದು ಶಾಸಕ ಸುನಿಲ್ ನಾಯ್ಕ್ ಅವರಿಗೆ ಚೌತನಿಯ ನಿವಾಸಿಗಳು ಮನವಿ ನೀಡಿ ಆಗ್ರಹಿಸಿದ್ದಾರೆ ಭಟ್ಕಳ ಪುರಸಭೆ ವ್ಯಾಪ್ತಿಗೆ ಬರುವ ಚೌತನಿಯಲ್ಲಿ ಪುರಾತನ ಶ್ರೀ ವೀರವಿಠಲ ದೇವಸ್ಥಾನವಿದೆ ಇಲ್ಲಿ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಆದರೆ ಈ ವಠಾರದಲ್ಲಿ ಮೂಗು ಮುಚ್ಚಿಕೊಂಡು ತಿರುಗುವ ಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಇಲ್ಲಿ ಶಿಥಿಲಾವಸ್ಥೆ ತಲುಪಿದ ಒಂದು ಶೌಚಗ್ರಹವಿದೆ ಪ್ರತಿ ಬಾರಿಯೂ ಇದರ ನಿರ್ವಹಣೆಗೆಂದು ಲಕ್ಷಾಂತರ ರೂಪಾಯಿ ವ್ಯಯಿಸಲಾಗುತ್ತದೆ ಆದರೆ ಇದರ ಉಪಯೋಗವನ್ನು ಮಾತ್ರ ಯಾರೂ ಮಾಡುತ್ತಿಲ್ಲ ಸರಿಯಾದ ಸ್ವಚ್ಛತೆ ಇಲ್ಲದೆ ಅನೈತಿಕ ತಾಣವಾಗಿ ಮಾರ್ಪಾಟಾಗುತ್ತಿದೆ ರಾತ್ರಿಯಾದರೆ ಕೆಲವು ಮಾಂಸದ ಅಂಗಡಿಯವರು ರಿಕ್ಷಾದಲ್ಲಿ ತಂದು ಮಾಂಸವನ್ನು ಎಸೆದು ಹೋಗುತ್ತಾರೆ ಪಕ್ಕದಲ್ಲೇ ದೇವಸ್ಥಾನವಿದ್ದು ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ತಳ್ಳಿಹಾಕುವಂತಿಲ್ಲ ಭಟ್ಕಳದ ಶಾಂತಿ ಸುವ್ಯವಸ್ಥೆ ಸ್ವಚ್ಛತೆ ಕಾಪಾಡುವ ದೃಷ್ಟಿಯಿಂದ ಇಲ್ಲಿರುವ ಅನುಪಯುಕ್ತ ಶೌಚಗ್ರಹ ಹಾಗೂ ಕಸ ಎಸೆಯುವ ಸ್ಥಳವನ್ನು ತೆರವುಗೊಳಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಮನವಿಯಲ್ಲಿ ಸ್ಥಳೀಯ ಸಮಸ್ತ ನಾಗರಿಕರು ಆಗ್ರಹಿಸಿದ್ದಾರೆ ಸ್ಥಳೀಯರ ಪರವಾಗಿ ರವಿ ನಂಬಿಯಾರ್ ಕಿರಣ್ ಚಂದಾವರ್ ಅನಿಲ್ ಭಟ್ ಶ್ರೀಧರ್ ನಾಯ್ಕ್ ನರೇಂದ್ರ ರಾವ್ ಇವರು ಶಾಸಕ ಸುನಿಲ್ ಅವರಿಗೆ ಮನವಿ ನೀಡಿದರು ಈ ಕುರಿತು ಸೂಕ್ತ ಕ್ರಮದ ಭರವಸೆಯನ್ನು ಶಾಸಕರು ನೀಡಿದ್ದಾರೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಂಗಸಂಸ್ಥೆಯಾದ ಭಟ್ಕಳ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎಂಆರ್ ಮಾನ್ವಿ ಕಾರ್ಯದರ್ಶಿಯಾಗಿ ಶೈಲೇಶ್ ವೈದ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ಸುಬ್ರಾಯ್ ಭಟ್ ಭಟ್ಕಳ ಅವರ ಸೂಚನೆಯ ಮೇರೆಗೆ ಜೂನ್ 14ರಂದು ಸಂಜೆ ಭಟ್ಕಳದ ಖಾಸಗಿ ಹೋಟೆಲ್ನಲ್ಲಿ ನಡೆದ ತಾಲೂಕಾ ಪದಾಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಭವಾನಿಶಂಕರ್ ಅವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಆರಂಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಂಆರ್ ಮಾನ್ವಿಯವರ ಹೆಸರನ್ನು ರಾಧಾಕೃಷ್ಣ ಭಟ್ ಸೂಚಿಸಿದರು ಫಯಾಜ್ ಮುಲ್ಲಾ ಅನುಮೋದಿಸಿದರು ಉಪಾಧ್ಯಕ್ಷರಾಗಿ ಮೋಹನ್ ನಾಯ್ಕ್ ಕಾರ್ಯದರ್ಶಿಯಾಗಿ ಶೈಲೇಶ್ ವೈದ್ಯ ಖಜಾಂಚಿಯಾಗಿ ರಿಜ್ವಾನ್ ಗಂಗಾವಳಿಯವರು ಕೂಡ
ಅವಿರೋಧವಾಗಿ ಆಯ್ಕೆಯಾದರು. ಸಂಘದ ಗೌರವಾಧ್ಯಕ್ಷ ಸ್ಥಾನಕ್ಕೆ ಸ್ಥಾಪಕ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಅವರನ್ನು ಆಯ್ಕೆ ಮಾಡಲಾಯಿತು. ನಿಕಟಪೂರ್ವ ಅಧ್ಯಕ್ಷ ಭಾಸ್ಕರ್ ನಾಯ್ಕ ಅವರು ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ರಾಧಾಕೃಷ್ಣ ಭಟ್ ಮಾತನಾಡಿ, ಸಂಘದ ಸದಸ್ಯರು ಪರಸ್ಪರ ವಿಶ್ವಾಸದಿಂದ ಸಂಘದ ಸದಸ್ಯರ ಹಾಗೂ ಸಮಾಜದ ಹಿತ ಕಾಪಾಡುವಂತೆ ಕರೆ ನೀಡಿದರು. ನಮ್ಮ ಇರಾದೆ ಏನಿರುತ್ತಂದ್ರೆ ಸಂಘದ ಸದಸ್ಯರ ಹಿತ ಕಾಪಾಡುವುದು ಜೊತೆಗೆ ಸಮಾಜದ ಹಿತವನ್ನು ಕಾಪಾಡುವುದು ನಮ್ಮ ಉದ್ದೇಶ ಆಗಿರುತ್ತೆ. ನಮ್ಮ ಸಂಘ ಆ ರೀತಿ ಮುಂದುವರಿಯಲಿ. ಮತ್ತೆ ಇದೇ ರೀತಿಯಾಗಿ ನಮ್ಮಲ್ಲಿ ಏನು ಇವತ್ತು ವಿರೋಧಾರಿ ಎಷ್ಟು ಖುಷಿಯಿಂದ ನಮ್ಮ ಸಂಘದಲ್ಲಿ ಆಯ್ಕೆ ಆಯಿತು. ಇದೇ ಒಂದು ಖುಷಿ, ಇದೇ ಒಂದು ಸೌಹಾರ್ದತೆ ನಮ್ಮ ಸಂಘದಲ್ಲಿ ಇರಲಿ ಅಂತೇಳಿ ಹಾರೈಸ್ತಾ ಮತ್ತೊಮ್ಮೆ ನಾನು ಪ್ರಜಾಮಾನವನ್ನು ಹಾಗೂ ಉತ್ತಮ ಕೆಲಸ ಮಾಡಿದಂತಹ ನಮ್ಮ ಭಾಸ್ಕರ್ ನಾಯ್ಕ ಅವರನ್ನು ಅಭಿನಂದಿಸ್ತಾ ನಾನು ನನ್ನ ಭಾಷಣ ಮುಗಿಸುತ್ತೇನೆ. ನೂತನ ಅಧ್ಯಕ್ಷ ಮೊಹಮ್ಮದ್ ರಜಾ ಮಾನ್ವಿ ಮಾತನಾಡಿ, ಸಂಘದ ಮುಂದಿನ ಕಾರ್ಯಚಟುವಟಿಕೆಗಳನ್ನು ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೈಗೊಳ್ಳುವ ಭರವಸೆ ನೀಡಿದರು. ಅವರು ಮಕ್ಕಳ ಸಾಲಿನ ಸಭೆಯ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಈಗಾಗಲೇ ಗೌರವ ಅಧ್ಯಕ್ಷರಾಗಿ ಅವರನ್ನೆಲ್ಲ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಜಿಲ್ಲಾ ಉಪಾಧ್ಯಕ್ಷ ಭವಾನಿ ಶಂಕರ್ ನಾಯ್ಕ ಮಾತನಾಡಿ, ತಾಲೂಕಾ ಸಂಘಗಳು ಜಿಲ್ಲಾ ಸಂಘದೊಂದಿಗೆ ಸೇರಿ ಉತ್ತಮ ಕೆಲಸಗಳನ್ನು ಮಾಡುವಂತೆ ಹಾಗೂ ಮುಂದೆ ಬರುವ ಜಿಲ್ಲಾ ಸಂಘದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿಯೂ ಸಹ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದರು. ಅದೇ ರೀತಿ ನಾವು ಮುಂದಿನ ಎಲ್ಲ ಸಪೋರ್ಟ್ ಅನ್ನು ಕೇಳ್ತಿದ್ದೇವೆ. ಯಾಕಂದ್ರೆ ಈ ಮೂರು ವರ್ಷ ಅವಧಿ ನಮ್ಮ ನಿಮ್ಮ ಸೆಕ್ರೆಟರಿ ಅವಧಿಯಲ್ಲಿ ಯಾವ ರೀತಿ ನಮ್ಗೆ 25 ವರ್ಷ ಆಗಿತ್ತು, ಈ ಅದರಲ್ಲಿ ನಮ್ಮ ಜಿಲ್ಲೆಯ 50 ವರ್ಷ. ಸೊ ನಮ್ಮ ಪಿರಿಯಡ್ ಕೊನೆಯ ವರ್ಷ ಅಂದರೆ 2024 ಇಸ್ವಿಗೆ ನಮ್ಮದು 50ನೇ ವರ್ಷ ಕಾರ್ಯಕ್ರಮ ಆಗ್ತದೆ. ಅದು ನಿಮ್ಮ ಕೈಯಲ್ಲಿದೆ. ನಂತರ ನೂತನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜುಲೈ 2ರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲು ನಿರ್ಧರಿಸಲಾಯಿತು. ಸಂಘದ ವತಿಯಿಂದ ಹಿರಿಯ ಸಮಾಜ ಸೇವಕ ಸೈಯದ್ ಹಸನ್ ಬರ್ಮಾವರ್ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸುವ ಕುರಿತು ನಿರ್ಣಯಿಸಲಾಯಿತು. ಸಭೆಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯ ಫಯಾಜ್ ಮುಲ್ಲಾ, ರಾಘವೇಂದ್ರ ಹೆಬ್ಬಾರ್, ಅತಿಕುರ್ ರೆಹಮಾನ್ ಶಾಬಂದ್ರಿ, ಇನಾಯತುಲ್ಲಾ ಗವಾಯಿ ಮುಂತಾದವರು ಉಪಸ್ಥಿತರಿದ್ದರು. ಕಾಲ್ನಡಿಗೆಯ ಮೂಲಕ ಕೇರಳದಿಂದ ಮಕ್ಕಾ ಹಜ್ ಯಾತ್ರೆಗೆ ಪ್ರಯಾಣ ಬೆಳೆಸಿರುವ ಮಲಪುರಂನ 30 ವರ್ಷದ ಶಿಹಾಬ್ ಚೌಟೂರ್ ಅವರು ಜೂನ್ 14 ಮಂಗಳವಾರ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಗಡಿ ಪ್ರವೇಶಿಸಿದರು. ಭಟ್ಕಳ ತಾಲೂಕಿನ ಗೊರಟೆ, ಬೆಳಕೆ, ಸರ್ಪನ್ಕಟ್ಟ, ಪುರವರ್ಗ ಮತ್ತು ಉಸ್ಮಾನ್ ನಗರದ ಜನರು ಅದ್ದೂರಿ ಸ್ವಾಗತ ಮಾಡಿಕೊಂಡು ಅವರೊಡನೆ ಹೆಜ್ಜೆ ಹಾಕಿದ್ದಾರೆ. ಈ ವೇಳೆ ಶಿಹಾಬ್ ಭಟ್ಕಳ್ ನೂರ್ ಮಸೀದಿ ತಲುಪಿದರು. ಯುವಕ ಶಿಹಾಬ್ನನ್ನು ಭೇಟಿ ಮಾಡಲು ನೂರಾರು ಜನರು ನೂರ್ ಮಸೀದಿಯಲ್ಲಿ ಜಮಾಯಿಸಿದರು. ಭಟ್ಕಳ್ ತಂಜೀಮ್ ಕಾರ್ಯದರ್ಶಿ ಜೈಲಾನಿ ಶಾಬಂದ್ರಿ, ಭಟ್ಕಳ್ ಮುಸ್ಲಿಂ ಯೂತ್ ಫೆಡರೇಷನ್ ಅಧ್ಯಕ್ಷ ಅಜೀಜುರ್ ರೆಹಮಾನ್ ರುಕ್ನುದ್ದೀನ್ ನದ್ವಿ, ನೂರ್ ಮಸೀದಿಯ ಖತೀಬ್ ಮತ್ತು ಇಮಾಮ್ ಮೌಲಾನಾ ಅಮೀನ್ ರುಕ್ನುದ್ದೀನ್ ನದ್ವಿ, ನೂರ್ ಮಸೀದಿ ಅಧ್ಯಕ್ಷ ಆಸಿಫ್ ದಾಮೋದಿ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಮೀ ಸಿದ್ದಿಕ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಜೂನ್ 2ರಂದು ಕೇರಳದ ಮಲ್ಲಂಪುರಂ ಜಿಲ್ಲೆಯ ಆಟವನಾಡುದಿಂದ ಕಾಲ್ನಡಿಗೆ ಆರಂಭಿಸಿದ ಶಿಹಾಬ್ ಜೂನ್ 9ರಂದು ಕಾಲ್ನಡಿಗೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ತಲಪಾಡಿ ಗಡಿ ಪ್ರವೇಶಿಸಿದರು. ಅಲ್ಲಿ ಅವರನ್ನು ಮುಸ್ಲಿಂ ಸಮುದಾಯದ ಜನರು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದರು. ಮಂಗಳೂರು ಪಂಪ್ವೆಲ್ ಮಸೀದಿಯಲ್ಲಿ ರಾತ್ರಿ ಕಳೆದು ಶುಕ್ರವಾರ ಮತ್ತೆ ಹೊರಟರು. ಜೂನ್ 11 ಶನಿವಾರದಂದು ಅವರು ಉಡುಪಿ ಜಿಲ್ಲೆಯನ್ನು ಪ್ರವೇಶಿಸಿದರು. ಉಡುಪಿಯಲ್ಲಿ ಅವರಿಗೆ ಮುಸ್ಲಿಂ ಬಾಂಧವರು ಅದ್ದೂರಿ ಸ್ವಾಗತ ನೀಡಿದರು. ಸೋಮವಾರ ರಾತ್ರಿ ಉಡುಪಿಯ ಗಡಿ ಭಾಗದಲ್ಲಿರುವ ಶಿರೂರು ಮಸೀದಿಯಲ್ಲಿ ತಂಗಿದ್ದರು. ಅಲ್ಲಿಂದ ಜೂನ್ 14ರಂದು ಉತ್ತರ ಕನ್ನಡದ ಗಡಿ ಭಾಗದ ಭಟ್ಕಳಕ್ಕೆ ತೆರಳಿದ್ದರು. ಗೂಗಲ್ ಪ್ರಕಾರ ಸುಮಾರು 430 ಕಿಲೋಮೀಟರ್ ಪ್ರಯಾಣಿಸಿ ಭಟ್ಕಳ ತಲುಪಿದ್ದ ಶಿಹಾಬ್ ಇದೀಗ ಭಟ್ಕಳದಿಂದ ಮುರುಡೇಶ್ವರ್ ಕಡೆ ತಮ್ಮ ಪ್ರಯಾಣ ಮುಂದುವರಿಸಿದ್ದಾರೆ. ಕೇರಳದಲ್ಲಿ ಸೂಪರ್ ಮಾರ್ಕೆಟ್ ನಡೆಸುತ್ತಿರುವ ಶಿಹಾಬ್ ಕಳೆದ 8 ತಿಂಗಳಿಂದ ಹಜ್ ಯಾತ್ರೆಗೆ ಸಿದ್ಧತೆ ನಡೆಸಿದ್ದರು. ಈಗ ಅವರು ಮಕ್ಕಾ ತಲುಪಲು 6 ದೇಶಗಳ ಮೂಲಕ ಪ್ರಯಾಣಿಸಬೇಕು. ಅವರು ಯಾವುದೇ ಸವಾರಿ ಮಾಡದೆ ರಸ್ತೆಯಲ್ಲಿ ನಡೆದು ಭಾರತದಿಂದ ಪಾಕಿಸ್ತಾನ, ಇರಾಕ್, ಇರಾನ್, ಇರಾಕ್ ಮತ್ತು ಕುವೈತ್ ಮೂಲಕ ಸೌದಿ ಅರೇಬಿಯಾವನ್ನು ಪ್ರವೇಶಿಸುತ್ತಾರೆ. ಪವಿತ್ರ ನಗರ ಮೆಕ್ಕಾಂ ತಲುಪುತ್ತಾರೆ. ಇದಕ್ಕಾಗಿ 8,640 ಕಿಲೋಮೀಟರ್ ನಡೆಯಬೇಕಾಗಿದ್ದು ದಿನಕ್ಕೆ 25 ಕಿಲೋಮೀಟರ್ನಂತೆ
850 ದಿನಗಳ ಕಾಲ ನಡೆಯಬೇಕಾಗಿದೆ. ಶಿಹಾಬ್ ಅವರಿಗೆ ಕೇರಳದ ಕೇಂದ್ರ ವಿದೇಶಾಂಗ ಸಚಿವ ವಿ ಮುರಳೀಧರನ್ ಅವರ ಬೆಂಬಲವಿದೆ. ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಪಟ್ಗಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ಪಾಲಿಟೆಕ್ನಿಕ್ ಮುರುಡೇಶ್ವರ, ತಾಲೂಕ್ ಭಟ್ಗಳ್. 3 ವರ್ಷದ ಡಿಪ್ಲೊಮಾ ಕೋರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಸಿರಾಮಿಕ್ ತಂತ್ರಜ್ಞಾನ, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯ. ಸಿರಾಮಿಕ್ ತಂತ್ರಜ್ಞಾನದ ವಿದ್ಯಾರ್ಥಿಗಳಿಗೆ 100% ಉದ್ಯೋಗಾವಕಾಶ. ಎಲ್ಲಾ ಕೋರ್ಸ್ಗಳಿಗೆ ಕ್ಯಾಂಪಸ್ ಸಂದರ್ಶನದ ಅವಕಾಶ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಇದೆ ಹಾಗೂ ವಿದ್ಯಾರ್ಥಿ ವೇತನ ಸೌಲಭ್ಯವಿದೆ. ನುರಿತ ಅಧ್ಯಾಪಕ ವೃಂದ, ಗ್ರಂಥಾಲಯ ಮತ್ತು ಇ ಗ್ರಂಥಾಲಯ ಸೌಲಭ್ಯ. ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುಸಜ್ಜಿತ ವಸತಿ ನಿಲಯ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಐಟಿಐ ಮತ್ತು ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ನೇರ ಪ್ರವೇಶ. ಸಂಪರ್ಕಿಸಿರಿ, ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಿ. ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಪೂರ್ವ ಮಹಾವಿದ್ಯಾಲಯ ಹೊನ್ನಾವರ. ಪದವಿ ಪೂರ್ವ ಶಿಕ್ಷಣ ಮಂಡಳಿಯಿಂದ ಎ ಶ್ರೇಣಿಯ ಮಾನ್ಯತೆ ಪಡೆದ ಕಾಲೇಜು. 2022-23 ಸಾಲಿನ
ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಕಲಾ ವಿಜ್ಞಾನ ವಾಣಿಜ್ಯ ವಿಷಯ ಆಯ್ಕೆಗೆ ಅವಕಾಶ. ಕಲಾ ವಿಜ್ಞಾನ ವಾಣಿಜ್ಯ ವಿಷಯದಲ್ಲಿ ಶೇಕಡಾ 100ರಷ್ಟು ಫಲಿತಾಂಶ. ನುರಿತ ಉಪನ್ಯಾಸಕ ವೃಂದ ಸುಸಜ್ಜಿತ ಮತ್ತು ಅತ್ಯಾಧುನಿಕ ಪ್ರಯೋಗಾಲಯವನ್ನು ಹೊಂದಿದೆ. ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 95 ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಶುಲ್ಕದಲ್ಲಿ ಶೇಕಡಾ 50ರಷ್ಟು ವಿನಾಯಿತಿ. ಉಚಿತ ಕೆಸಿಇಟಿ ತರಬೇತಿ. ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿ ವಿಶೇಷ ತರಬೇತಿ ಪ್ರಾರಂಭ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿಶೇಷ ತರಬೇತಿ ಕೆಸಿಇಟಿ ಜೆಇಇ ನೀಟ್ ತರಬೇತಿ. ಮೌಲ್ಯಯುತ ಮತ್ತು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ 9110216778 7676881242. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುವಲ್ಲಿ ಧರ್ಮಸ್ಥಳ ಸಂಘದ ಪಾತ್ರ ಹಿರಿದಾಗಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಅಭಿಪ್ರಾಯಪಟ್ಟರು. ಅವರು ಕುಮಟಾಪಟ್ಟಣದ ಪೈರುಗದ್ದೆ ಶಾಂತಿಕಾ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉತ್ತರ ಕನ್ನಡ ಕುಮಟಾ ಯೋಜನಾ ಕಚೇರಿಗಳ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಧರ್ಮಸ್ಥಳ ಸಂಘ ಪ್ರಾರಂಭವಾದ ಮೇಲೆ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗಿದ್ದು ಎಲ್ಲಾ ಕ್ಷೇತ್ರಕ್ಕೆ ಇದರ ಕೊಡುಗೆ ಮಹತ್ತರವಾದುದು. ಕಷ್ಟದಲ್ಲಿರುವವರಿಗೆ ಹೆಗಲಾಗಿ ನಿಂತು ಸಾವಿರಾರು ಜನರಿಗೆ ದಾರಿದೀಪವಾಗಿದೆ. ಸ್ಪಂದನೀಯ ಗುಣ, ನಿಸ್ವಾರ್ಥ ಸೇವೆಯಿಂದಲೇ ಎಲ್ಲರ ವಿಶ್ವಾಸ ಗಳಿಸಿದೆ ಎಂದು ಹೇಳಿದರು. ಯೋಜನೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯಕ್ರಮವನ್ನ ಯೋಜನೆಯನ್ನ ಮಾಡುವುದನ್ನ ಅನೇಕ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ನಾನು 2008ರಲ್ಲಿ ಶಾಸಕರಿದ್ದಂತ ಸಂದರ್ಭದಲ್ಲಿ ಪಣ್ಣಪೂಜೆಗಳು ರಾಜ್ಯ ಮಟ್ಟದ ಕೃಷಿ ಮೇಳವನ್ನ ಕುಮಟಾದಲ್ಲಿ ಆಯೋಜನೆಯನ್ನ ಮಾಡಿದ್ರು. ನನ್ನ ಸಂದರ್ಭದಲ್ಲಿ ಶಾಸಕರಿದ್ದೆ ನನಗೆ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮ ಶುರುವಾಗುವ ಪೂರ್ವದಲ್ಲಿ ಪ್ರತಿದಿನ ಬಂದು ಹೇಗೆ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ವೀಕ್ಷಣೆಯಿಂದ ಮಾಡ್ತಾ ಇದ್ದೇನೆ. ತುಂಬಾ ಕುತೂಹಲವಾಗಿದೆ, ಯಾಕಂದ್ರೆ ಬ್ರಹ್ಮಪೂಜೆ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳಿಂದ ನಾನು ಕೇಳ್ತಾ ಇದ್ದೇನೆ. ಬಹುಶಃ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಬಸ್ ಮೂಲಕ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗುವುದನ್ನ ನಾವು ಕಾಣ್ತೇವೆ. ಎಲ್ಲರೂ ಅಷ್ಟೊಂದು ಭಕ್ತಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಪರಮಪೂಜೆಯಲ್ಲಿ ಯಾವುದೋ ಒಂದು ಶಕ್ತಿ ಇದೆ ನಾನು ತಿಳ್ಕೊಂಡೆ. ಹಾಗೆ ಕುಮಟಾದಲ್ಲಿ ಕೃಷಿ ಮೇಳ ಮಾಡ್ತಾರೆ ಅಂತ ಹೇಳಿದಾಗ ನನಗೂ ಬಹಳ ಸಂತೋಷವೂ ಆಯಿತು. ಯಾಕಂದ್ರೆ ನಾನು ಎಂಎಲ್ಎ ಇದ್ದಂತ ಸಂದರ್ಭದಲ್ಲಿ ಒಂದು ರಾಜ್ಯ ಮಟ್ಟದ ಕೃಷಿ ಮೇಳ ಕುಮಟಾದಲ್ಲಿ ಆದರೆ ಯಾರಿಗೆ ಸಂತೋಷ ಆಗಬೇಕಿಲ್ಲ. ನಾವೇ 1 ರೂಪಾಯಿ ಖರ್ಚು ಮಾಡಿಲ್ಲ, ಅವರು ಸರ್ಕಾರದಿಂದ 1 ರೂಪಾಯಿ ಅನುದಾನನೂ ಕೊಟ್ಟಿಲ್ಲ. ಆದ್ರೆ ಸಾವಿರಾರು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ನಾನು ನೋಡಿದೆ ಪರಮಪೂಜೆಗೆ ಆ ಸಂದರ್ಭದಲ್ಲಿ ಹೇಳಿದೆ ನಿಮ್ಮ ಕಾರ್ಯಕರ್ತರ ಒಂದು ಭಕ್ತಿ ಹೇಗಿದೆ ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಆ ಭಕ್ತಿ ಅಲ್ಲಿ ಪ್ರತಿಯೊಂದು ಒಂದು ಗಿಡ ಹಾಕಿದ್ರೆ ಒಂದು ಮಂಡಪ ಮಾಡುತ್ತಿದ್ರೆ ಮುಖದ್ವಾರ ಮಾಡುತ್ತಿದ್ರೆ ಎಲ್ಲರೂ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ರು. ಎಷ್ಟು ನಿಶ್ಚಯ ಮಾಡ್ತಾ ಇದ್ರು ಅಂದ್ರೆ ಎಲ್ಲವನ್ನ ಮರೆತು ತಾವು ನಮ್ಮ ಪರಮ ಪೂಜೆ ಬರುವಾಗಿ ನಾವು ಮಾಡಿದ ಕೆಲಸ ಮಾಡಿದ ಕಡಿಮೆ ಅನ್ನುವಂಥದ್ದನ್ನ ತಿಳ್ಕೊಂಡು ಅವರೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಲ್ ಮಂಜುನಾಥ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉಡುಪಿ ಪ್ರಾದೇಶಿಕ ನಿರ್ದೇಶಕರಾದ ವಸಂತ್ ಸಾಲಿಯಾನ್, ಅನುಷಾ, ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಧೀರು ಶಾನ್ಬಾಗ್, ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಸತೀಶ್ ಶೇಟ್, ಪುರಸಭೆ ಅಧ್ಯಕ್ಷೆ ಅನುರಾಧ ಬಾಳೇರಿ, ಮೋಹಿನಿ ಗೌಡ, ಜಯಾ ಶೇಟ್, ಗೌರಿ ವೈದ್ಯ, ಮಹೇಶ್ ನಾಯಕ್ ವನ್ನಳ್ಳಿ ಮುಂತಾದವರು ಇದ್ದರು. ಯೋಜನಾಧಿಕಾರಿ ನಾಗರಾಜ್ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು. ಹೆರವಟ್ಟದ ರೈಲ್ವೆ ಸೇತುವೆ ಬಳಿ ಕಾರಿನಲ್ಲಿ ಗಾಂಜಾ ಸಾಗಿಸುತ್ತಿದ್ದ 3 ಆರೋಪಿಗಳನ್ನು ಕುಮಟಾ ಪೊಲೀಸರು ಬಂಧಿಸಿದ್ದಾರೆ. ಶಿರಸಿಯ ರಾಗಿ ಹೊಸಳ್ಳಿ ಹೆಬ್ರಿ ನಿವಾಸಿ ರಾಜೇಶ್ ಅಂಬಿಗ, ಲಕ್ಷ್ಮಣ ಅಂಬಿಗ ಮತ್ತು ರಾಮನಗರದ ಬಿಡದಿ ನಿವಾಸಿ ಗಣೇಶ್ ಮೂರ್ತಿ ಬಂಧಿತ ಆರೋಪಿಗಳು. ಈ 3 ಫೋರ್ಡ್ ಕಾರಿನಲ್ಲಿ
495 ಗ್ರಾಂ ಗಾಂಜಾ ಸಾಗಿಸುತ್ತಿರುವಾಗ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಗಾಂಜಾ ಸಮೇತ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಳ್ಳ ಸಾಗಾಣಿಕೆಗೆ ಬಳಸಲಾದ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ತಿಮ್ಮಪ್ಪ ನಾಯಕ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ರವಿ ಗುಡ್ಡಿ ನೇತೃತ್ವದ ತಂಡ ಪಾಲ್ಗೊಂಡಿತು. ಭಾವನಾ ಟಿವಿಗಾಗಿ ನಟರಾಜ್ ಗದ್ದೆಮನೆ, ಕುಮಟಾ. ಹೊನ್ನಾವರದ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲು ಮನವಿ. ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಕರವೇ ತಾಲೂಕು ಅಧ್ಯಕ್ಷ ಮಂಜುನಾಥ್ ಗೌಡ ಎಚ್ಚರಿಸಿದರು. ಹೊನ್ನಾವರ ತಾಲೂಕಿನ ಗ್ರಾಮೀಣ ಪ್ರದೇಶವಾದ ಜನಕಡ್ಕಲ್, ಕೋಟೆಬೈಲ್, ಮಾಳ್ಕೋಡ್, ಇಡಗುಂಜಿ ಭಾಗದವರು ಪ್ರಯಾಣಕ್ಕೆ ಬಸ್ಗಳನ್ನೇ ಅವಲಂಬಿಸಿಕೊಂಡಿದ್ದು ಈ ಭಾಗಕ್ಕೆ ಸಮರ್ಪಕವಾಗಿ ಬಸ್ ವ್ಯವಸ್ಥೆ ಇಲ್ಲ. ಇದರಿಂದ ಈ ಭಾಗದ ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಟ್ಟಣಕ್ಕೆ ಆಗಮಿಸಲು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತಾಲೂಕಿನ ಕಾಸರಕೋಡ್ ಒಳರಸ್ತೆಯಲ್ಲಿ ಸಂಚರಿಸುತ್ತಿರುವಂತಹ ಬಸ್ ಈಗ ಪ್ರವೇಶಿಸದೆ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಸಾಗುವುದರಿಂದ ಈ ಭಾಗದ ಕಳಸನಮೋಟೆ, ಕೋಟೆ ಹಿತ್ಲು, ಮಲ್ಮಸಿಕೇರಿ, ಮಲ್ಬಾರ್ ಕೇರಿಯವರು 2-3 ಕಿಲೋಮೀಟರ್ ನಡೆದುಕೊಂಡು ಸಾಗಬೇಕಿದೆ. ಈ ಭಾಗದಲ್ಲಿ ಮೊದಲಿನ ರೀತಿಯ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ್ ಮನವಿ ಸ್ವೀಕರಿಸಿದರು. ಸಮಸ್ಯೆ ಬಗೆಹರಿಯದೇ ಹೋದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಜೊತೆ ಕರವೇ ಸಂಘಟನೆಯ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಕರವೇ ತಾಲೂಕು ಅಧ್ಯಕ್ಷ ಮಂಜುನಾಥ್ ಗೌಡ ಎಚ್ಚರಿಸಿದರು. ಸರ್ಕಾರಿ ಬಸ್ ಅನ್ನೇ ಅವಲಂಬಿಸಿಕೊಂಡಿದ್ದಾರೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರು ಮನಸ್ಸಿಗೆ ಬಂದಾಗ ಇವಾಗ ಬಸ್ ಇಲ್ಲ ಅಂತ ಬಿಟ್ಟು ಹೋಲ್ಡ್ ಹಾಕೊಂಡಿರ್ತಾರೆ. ಆದ್ರೆ ಹಳ್ಳಿ ಪ್ರದೇಶದಿಂದ ಬರುವವರು, ಇಲ್ಲಿ ಜನಕಡ್ಗಳಾಗಿರ್ಬೋದು, ಕೋಟೆ ಮೇಲೆ ಆಗಿರ್ಬೋದು, ಹಳ್ಳಿಯಿಂದ ಬರೋರು, ಮಾಯಕುರುವ ಆ ಕಡೆಯಿಂದ ಬರೋರು, ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಇವ್ರು ಬಸ್ ನ ಸರಿಯಾದ ರೀತಿಯಲ್ಲಿ ಕಲ್ಪಿಸ್ಕೊಡ್ಬೇಕು. ಮತ್ತೆ ಕಾಸರಗೋಡು ಒಳಭಾಗದಲ್ಲೂ ಅಷ್ಟೇ, ಕಾಸರಗೋಡು ಒಳಗೆ ಹೋಗುವಂತ ಬಸ್ ಯಾವ್ದೇ ಹೋಗ್ತಾ ಇಲ್ಲ. ಈಗ ಕಳೆದ 2 ವರ್ಷಗಳಿಂದ ಯಾವ್ದೇ ಬಸ್ ಹೋಗ್ತಾ ಇಲ್ಲ. ಹಾಗಾಗಿ ಅಲ್ಲಿಂದ ಕಳಸಂಬೋಟೆ ಮತ್ತೆ ಮಲಬಾರ್ ಕೇರಿ ಈ ರೀತಿ ಹೋಗುವವರು 2-3 ಕಿಲೋಮೀಟರ್ಗಳ ಕಾಲ ನಡ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಎಲ್ಲರಿಗೂ ತುಂಬಾ ತೊಂದರೆ ಆಗ್ತದೆ. ಅದನ್ನ ಸರಿಯಾದ ರೀತಿಯಲ್ಲಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಈಗ ತುಂಬಾ ಸಲ ನಾವು ಹೇಳಿದ್ವಿ, ಹಾಗಾಗಿ ಇದು ಸರಿಯಾದ ರೀತಿಯಲ್ಲಿ ಏನಾದ್ರೂ ಕಲ್ಪಿಸ್ಕೊಡ್ಲಿಲ್ಲ ಅಂತಾದ್ರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಮತ್ತು ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ. ಈಗಷ್ಟೇ ಜನಪ್ರತಿನಿಧಿಗಳು ಅಷ್ಟೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಫೋನ್ ಮಾಡಿದ್ರು ಯಾರು ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳು ಅಷ್ಟೇ ತಮ್ಮ ಬೇಜವಾಬ್ದಾರಿ ನೀತಿಯನ್ನು ತೋರಿಸ್ತಾ ಇದ್ದಾರೆ. ಇವರು ಶಿಕ್ಷಣದ ಬಗ್ಗೆ ಉದ್ದ ಭಾಷಣ ಹೊಡಿದಾರ ಬಿಟ್ರೆ ಸರಿಯಾದ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಆಗುವಂತ ರೀತಿಯಲ್ಲಿ ಇವರು ಮಾನವೀಯತೆ ದೃಷ್ಟಿಯಿಂದ ಅದನ್ನ ಸರಿಯಾದ ರೀತಿಯಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೊಳ್ತಿದ್ದೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ನಿಖಿಲ್ ನಾಯಕ್, ಸಾಲ್ಕೋಡ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಚಿನ್ ನಾಯಕ್, ಕಾರ್ಯದರ್ಶಿ ಶಿವಪ್ರಸಾದ್ ಗೌಡ, ತರುಣ್ ನಾಯಕ್ ಮತ್ತು ಇತರ ಕರವೇ ಸದಸ್ಯರು ಹಾಜರಿದ್ದರು. ಶೈಕ್ಷಣಿಕವಾಗಿ ಸಾಕಷ್ಟು ಅಭಿವೃದ್ಧಿ ಹೊಂದುವ ಮೂಲಕ ಎಲ್ಲಾ ವಿಭಾಗಗಳಿಗೂ ಕೊಡುಗೆ ಸಲ್ಲಿಸುವ ಮೂಲಕ ಉತ್ತರ ಕನ್ನಡ ಜಿಲ್ಲೆ ಪ್ರತಿಭಾವಂತರ ಕೇಂದ್ರವಾಗಿ ರೂಪುಗೊಂಡಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಅವರು ಜನಪರ ವೇದಿಕೆ ಹಮ್ಮಿಕೊಂಡ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗುಣಮಟ್ಟದ ಶಿಕ್ಷಣದ ಜೊತೆಗೆ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಕಲ್ಪನೆಯನ್ನು ಮಕ್ಕಳಲ್ಲಿ ಮೂಡಿಸುತ್ತಿರುವ ಕೊಂಕಣ ಎಜುಕೇಷನ್ ಟ್ರಸ್ಟ್ ಅತ್ಯಂತ ಗುಣಮಟ್ಟದ ಶಿಕ್ಷಣ ಕೊಡುತ್ತಿದೆ. ಜೊತೆಗೆ ತಾಲೂಕಿಗೆ ಪ್ರತಿ ವರ್ಷವೂ ದಾಖಲೆಯ ರ್ಯಾಂಕ್ಗಳನ್ನು ತರುವ ಮೂಲಕ ಸಾಧನೆ ಮಾಡುತ್ತಿರುವುದು ಸಂತಸದಾಯಕ ವಿಚಾರ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಿವಿಎಸ್ಕೆ ಪ್ರೌಢಶಾಲಾ ವಿದ್ಯಾರ್ಥಿಗಳಾದ ದೀಕ್ಷಾ ಪಾಂಡುರಂಗ್ ನಾಯ್ಕ್, ಮೇಘನಾ ವಿಷ್ಣು ಭಟ್, ಸಂಜನಾ ಜಯರಾಮ್ ಭಟ್, ಕಾರ್ತಿಕ್ ಎಸ್ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷ ಎಂಜಿ ಭಟ್, ಮಂಡಲದ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಜಿಲ್ಲಾ ಪ್ರಭಾರಿ ನಾಗರಾಜ್ ನಾಯ್ಕ್ ತೊರ್ಕೆ, ಕನ್ನಡ ಸಂಘದ ಸದಾನಂದ ದೇಶ್ ಭಂಡಾರಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮೋಹಿನಿಗೌಡ, ವಕೀಲ ವಿನಾಯಕ್ ಪಟಗಾರ್ ಇದ್ದರು. ಜಯಾ ಶೇಟ್ ಕಾರ್ಯಕ್ರಮ ನಿರ್ವಹಣೆಯ ಜವಾಬ್ದಾರಿ ವಹಿಸಿದರು. ಮಹೇಶ್ ಬಂಗೇರ್ ಭಟ್ಕಳ್, ದಯಾನಂದ್ ದೇಶ್ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿದರು. ಉತ್ತರ ಪ್ರದೇಶ ಸರ್ಕಾರದ ಬುಲ್ಡೋಜರ್ ಗುಂಡಾಗಿರಿ ತಡೆಯುವಂತೆ ಮತ್ತು ಬಂಧಿಸಿರುವ ವೆಲ್ಫೇರ್ ಪಾರ್ಟಿಯ ರಾಷ್ಟ್ರೀಯ ನಾಯಕ ಜಾವೀದ್ ಮೊಹಮ್ಮದ್ ಅವರನ್ನು ತಕ್ಷಣ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ವತಿಯಿಂದ ಭಟ್ಕಳ್ ಹಳೆ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೆಲ್ಫೇರ್ ಪಾರ್ಟಿಯ ರಾಜ್ಯಾಧ್ಯಕ್ಷ
ಉತ್ತರ ಪ್ರದೇಶ ಸರ್ಕಾರಕ್ಕೆ ಬುಲ್ಡೋಜರ್ ಗೂಂಡಾಗಿರಿ ನಡೆಸಲು ಯಾವ ಕಾನೂನಿನಲ್ಲಿ ಅವಕಾಶವಿದೆ? ಉತ್ತರ ಪ್ರದೇಶದಂತೆ ಮಧ್ಯಪ್ರದೇಶ ಆಸಾಂನಲ್ಲೂ ಪ್ರತಿಭಟನೆ ನಡೆಸಿದವರ ವಿರುದ್ಧ ಬುಲ್ಡೋಜರ್ ಗೂಂಡಾಗಿರಿ ನಡೆಸಲಾಗಿದೆ. ಇಂತಹ ಕಾನೂನುಬಾಹಿರ ಕೃತ್ಯದ ಕುರಿತು ಕೇಂದ್ರ ಸರ್ಕಾರ ಸುಮ್ಮನಿದೆ ಎಂದರು. ಒಂದು ಜಾತಿ ಧರ್ಮದ ಜನರನ್ನು ಮಾತ್ರ ಗುರಿಯನ್ನಾಗಿಸಿ ಬುಲ್ಡೋಜರ್ ಗೂಂಡಾಗಿರಿ ಮಾಡುವುದು ಸರಿಯಲ್ಲ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆಂದು ವೆಲ್ಫೇರ್ ಪಾರ್ಟಿಯ ರಾಷ್ಟ್ರೀಯ ಮುಖಂಡ ಜಾವೇದ್ ಮೊಹಮ್ಮದ್ರನ್ನು ಬಂಧಿಸಲಾಗಿದ್ದು ತಕ್ಷಣ ಅವರನ್ನು ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿದರು. ಅವರು ಹುಟ್ಟಿದ ಮನೆಯನ್ನು ಧ್ವಂಸ ಮಾಡಲಾಗಿದೆ ಬುಲ್ಡೋಸರ್. ಇವತ್ತು ದೇಶದಲ್ಲಿ ಅದೊಂದು ಹೊಸ ಸಂಸ್ಕೃತಿ ಉಟ್ಕೊಂಡಿದೆ. ಯಾವುದೇ ಕ್ರಮ ಇಲ್ಲ, ಯಾವುದೇ ನ್ಯಾಯಾಲಯದಲ್ಲಿ ವಾದ ಇಲ್ಲ. ಪೊಲೀಸರು ಬಂದು ಅವರು ಆರೋಪಿ ಇವರಿಗೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳನ್ನು ನಾವು ಬುಲ್ಡೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಎದುರನೇ ಬಂದು ಬುಲ್ಡೋಸ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆ ಮನೆ ನಿರಂತರವಾಗಿ ಅದಕ್ಕೆ ಅಪ್ ಟು ಡೇಟ್ ಇದೆ, ಟ್ಯಾಕ್ಸ್ ಕಟ್ಟಿದ್ದಾರೆ. ಆ ಮನೆ ನಿಶ್ಚಿತವಾಗಿ ಅಕ್ರಮವಾಗಿದೆ. ಇಷ್ಟು ದಿನ ಸರ್ಕಾರ ಏನ್ ಮಾಡ್ತಾ ಇತ್ತು? ಯಾಕೆ ಆ ಮನೆಯನ್ನು ಅವತ್ತು ಬಿಡಿಸಿಲ್ಲ? ಯಾಕೆ ಆ ಗಲಭೆ ಆದ ನಂತರ ಇವರಿಗೆ ಅರೆಸ್ಟ್ ಮಾಡಿದ ನಂತರ ಆ ಮನೆಯನ್ನು ಯಾಕೆ ಧ್ವಂಸ ಮಾಡಿದ್ರು? ಧ್ವಂಸ ಮಾಡುವಕ್ಕೆ ಒಂದು ಒಂದು ಯಾವುದೇ ಕಾನೂನು ಇಲ್ವಾ? ಸರ್ಕಾರಗಳಿಲ್ವ? ಕೋರ್ಟ್ಗಳಿಲ್ವ? ಮತ್ತು ಕೋರ್ಟ್ಗಳಲ್ಲಿ ಏನ್ ನಡೀಬೇಕು? ಇವರೇ ಪೊಲೀಸ್ನವರೇ ಬಂದು ಅವರೇ ಐಡೆಂಟಿಫೈ ಮಾಡಿ 24 ಗಂಟೆ ಒಳಗೆ ಎಲ್ಲ ಇವರೇ ಡಿಸಿಷನ್ ತಗೊಂಡು ಇವರೇ ಮಾಡುವಂತದಿದ್ರೆ ಮತ್ತೆ ಕೋರ್ಟ್ಗಳು ಯಾಕೆ ಬೇಕು ಕೇಸಲ್ಲಿ? ಆ ಮನೆ ಅವರ ಹೆಸರಲ್ಲೂ ಕೂಡ ಇಲ್ಲ, ಅವರ ಹೆಂಡತಿಯಲ್ಲಿ ಹೆಸರಲ್ಲಿ ಇರುವಂತದ್ದು, ಅವರಿಗೆ ಒಂದು ಗಿಫ್ಟ್ ಅಲ್ಲಿ ಬಂದಿರುವಂತಹ ಮನೆ ಇದು ಯಾವುದೇ ನೋಡದೆ ಅದು ಭಾನುವಾರ ಸೆಲೆಕ್ಟ್ ಮಾಡಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಹೋಗಬಾರ್ದು, ಸ್ಟೇ ತರಬಾರ್ದು ಅಂತ ಹೇಳಿ ಭಾನುವಾರ ದಿವಸ ಹೋಗಿ ಆ ಮನೆಯನ್ನು ಬುಲ್ಡೋಸ್ ಮಾಡುವಂತಹ ಕೆಲಸ ಅಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ. ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಇವತ್ತು ಬಸ್ತರ್ ಜಿಲ್ಲೆಯಲ್ಲಿ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಇದು ಕೇವಲ ಒಬ್ಬ ವ್ಯಕ್ತಿಯ ವಿಷಯ ಅಲ್ಲ, ನಮ್ಮ ಪಕ್ಷದ ಒಬ್ಬ ನಾಯಕನಿಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಮಾತಾಡ್ತಾ ಇರುವಂಥದ್ದಲ್ಲ. ಈ ಬುಲ್ಡೋಸರ್ ಗುಂಡಾಗಿರಿ ಏನಿದೆ ಈ ದೇಶದಲ್ಲಿ ಶುರು ಮಾಡಿದಾಗಿದೆ, ಅದನ್ನು ತಕ್ಷಣ ನಿಲ್ಲಿಸಬೇಕು. ನಾವು ಮಾನವ ಹಕ್ಕು ಆಯೋಗಕ್ಕೂ ಕೂಡ ಪತ್ರ ಬರೆದಿದ್ದೇವೆ. ದೇಶದಲ್ಲಿ ಏನು ನಡೀತಾ ಇದೆ ನೀವು ಕೂಡ ನೋಡಬೇಕು. ನಾವು ಅಕ್ರಮ ಕಟ್ಟಡಗಳನ್ನು ಧ್ವಂಸ ಮಾಡುವ ವಿರುದ್ಧ ನಾವಿಲ್ಲ. ನೀವು ಮಾಡಿ, ಧಾರಾಳವಾಗಿ ಮಾಡಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಆದರೆ ಅದಕ್ಕೆ ಒಂದು ಪ್ರಕ್ರಿಯೆ ಇದೆ, ಅದಕ್ಕೆ ಒಂದು ಕಾನೂನು ಇದೆ. 24 ಗಂಟೆ ಹಿಂದೆ ಬಂದು ನೋಟಿಸ್ ಕೊಟ್ಟು 24 ಗಂಟೆವರೆಗೆ ಮನೆ ಧ್ವಂಸ ಮಾಡುವಂಥದ್ದು ಇದೆಯಲ್ಲ, ಇದು ಗುಂಡಾಗಿರಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನಸೀಂ ಖಾನ್, ಪ್ರಧಾನ ಕಾರ್ಯದರ್ಶಿ ಆಸಿಫ್ ಶೇಖ್, ಕಾರ್ಯದರ್ಶಿ ಶೌಕತ್ ಖತೀಬ್, ಖಜಾಂಚಿ ಅಬ್ದುಲ್ ಜಬ್ಬಾರ್ ಅಸದಿ ಹಾಗೂ ಕಾರ್ಯಕರ್ತರು ಇದ್ದರು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಪತಂಜಲಿ ಯೋಗ ಸಮಿತಿ ಯಲ್ಲಾಪುರ ಇವರ ನೇತೃತ್ವದಲ್ಲಿ ಯೋಗ ತರಬೇತಿ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದೆ. ಎಪಿಎಂಸಿ ಅಡಿಕೆ ಭವನದಲ್ಲಿ ದಿನಾಂಕ 14/6/2022 26/2022 ಬೆಳಗ್ಗೆ 5:35-7:30 ಪತಂಜಲಿ ನುರಿತ ಯೋಗ ಶಿಕ್ಷಕರಿಂದ ತರಬೇತಿ ನಡೆಯಲಿದೆ. ಹಾಗೂ ಪಟ್ಟಣದ ಪಶು ಆಸ್ಪತ್ರೆ ಆವರಣದಲ್ಲಿ ಪ್ರತಿದಿನ ಮುಂಜಾನೆ 6 ಗಂಟೆಯಿಂದ ಡಾಕ್ಟರ್ ಸುಬ್ರಾಯ್ ಭಟ್ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಇವರಿಂದ ತರಬೇತಿ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯ ಯೋಗ ದಿನಾಚರಣೆ ಮಾರ್ಗಸೂಚಿಯಂತೆ ತರಬೇತಿ ಹಾಗೂ ರೋಗ ಅನುಸಾರವಾಗಿ ಯೋಗ ಚಿಕಿತ್ಸಾ ತರಬೇತಿ, ದೇಹದ ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಡಯಾಬಿಟಿಸ್, ರಕ್ತದೊತ್ತಡ, ತಲೆ ಶೂಲೆ ನಿವಾರಣೆಗಾಗಿ ಯೋಗ, ಯುವಕ ಯುವತಿಯರಿಗಾಗಿ ಯೋಗ ಶಿಕ್ಷಕರಾಗ ಬಯಸುವವರಿಗೆ ಯೋಗಾಸನ ಸ್ಪರ್ಧೆ ಹಾಗೂ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ತೋರಲು ಸ್ಪೀಡ್ ಹಾಗೂ ಫ್ಲೆಕ್ಸಿಬಿಲಿಟಿ ಯೋಗ ತರಬೇತಿ ಜರುಗಲಿದೆ. ಸಾರ್ವಜನಿಕರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತರಬೇತಿ ಸಪ್ತಾಹದ ಪ್ರಯೋಜನ ಪಡೆದುಕೊಳ್ಳಲು ಪತಂಜಲಿ ಯೋಗ ಸಮಿತಿಯು ಪ್ರಕಟಣೆ ತಿಳಿಸಿದೆ. ದಿನಾಂಕ 21 ಜೂನ್ 2022 ಮುಂಜಾನೆ 4:45 ಅಡಿಕೆ ಭವನದಲ್ಲಿ ಪತಂಜಲಿ ಯೋಗ ಸಮಿತಿ ಭಾರತ್ ಸ್ವಾಭಿಮಾನ ಟ್ರಸ್ಟ್ ನೇತೃತ್ವದಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ಯೋಗ ಪ್ರಾತ್ಯಕ್ಷಿಕೆ ನಡೆಯಲಿದೆ. ಎಲ್ಲ ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ಕೋರಲಾಗಿದೆ. ಎಕ್ಸ್ಟ್ರಾ ಮಾರ್ಕ್ಸ್ನ ಸಹಯೋಗದೊಂದಿಗೆ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಆಡಳಿತಕ್ಕೊಳಪಟ್ಟ ಪದವಿ ಪೂರ್ವ ಕಾಲೇಜುಗಳ
ಸಿಇಟಿ, ಎಂಇಟಿ, ಎನ್ಇಇಟಿ ತರಬೇತಿ ತರಗತಿಗಳ ಉದ್ಘಾಟನೆಯನ್ನು ಕಾರ್ಕಳದ ಶ್ರೀ ಭುವನೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ನೆರವೇರಿಸಲಾಯಿತು. ಎಕ್ಸ್ಟ್ರಾ ಮಾರ್ಕ್ನ ಅಕಾಡೆಮಿಕ್ ಇನ್ಚಾರ್ಜ್ ಸುರೇಶ್ ಸಿ ಮೊಂಡಲ್ ರವರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಜೊತೆಯ ತಮ್ಮ ಒಡಂಬಡಿಕೆಯನ್ನು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ಅವರಿಗೆ ಹಸ್ತಾಂತರಿಸಿ ಜೀವಶಾಸ್ತ್ರ ವಿಭಾಗದ ಪಠ್ಯಪುಸ್ತಕವನ್ನು ಅನಾವರಣಗೊಳಿಸುವುದರ ಮುಖೇನವಾಗಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಮಣಿಪಾಲದ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ರವರು, ಮಣಿಪಾಲದ ಶಿಲ್ಪಿ ಡಾಕ್ಟರ್ ಟಿಎಂಎ ಪೈ ಕನಸು ಇಂದು ಶ್ರೀ ಭುವನೇಂದ್ರ ಕಾಲೇಜಿನಲ್ಲಿ ಸಾಕಾರಗೊಂಡಿದೆ ಎಂದರು. ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಹೆತ್ತವರೊಂದಿಗೆ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಮಣಿಪಾಲ್ ಸಂಸ್ಥೆ ಸದಾ ನಿಮ್ಮೊಂದಿಗಿದೆ ಎಂದು ಆಶಯ ನುಡಿಗಳನ್ನು ಹೇಳಿದರು. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆಯನ್ನು ಮನಗಂಡು ಶುಭಾರಂಭಗೊಂಡ ಈ ತರಬೇತಿ ತರಗತಿಗಳ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂಬ ಆಶಯವನ್ನು ಎಜಿಇಯ ಕಾರ್ಯದರ್ಶಿ ವರದರಾಯ್ ಪೈ ಅವರು ಅಭಿಪ್ರಾಯಪಟ್ಟರು. ಸಮಾರಂಭದ ಅಧ್ಯಕ್ಷರಾದ ಸಿಎ ಶಿವಾನಂದ್ ಪೈ ಅವರು ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಎಜಿಇ ಅವರ ನಂಬಿಕೆಗಳನ್ನು ಉಳಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಲ್ಲಿ ಭುವನೇಂದ್ರ ಸಂಸ್ಥೆ ಸದಾ ಸಿದ್ಧ ಎಂದು ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಂಜುನಾಥ್ ಎ ಕೋಟ್ಯಾನ್ ಅವರು ಅಭಿಪ್ರಾಯಪಟ್ಟರು. ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಮೇಶ್ ಎಸ್ ಸಿ ಅವರು ಸ್ವಾಗತಿಸಿ ಗಣಿತ ವಿಭಾಗದ ಉಪನ್ಯಾಸಕಿ ಫಾತಿಮಾ ನಿಶಾ ಪಿಂಟೋ ಅವರು ನಿರೂಪಿಸಿದರು. ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.